ಆ ಶಬ್ದದೊಳಗೆ ಒಂದು ಇಂಪದ, ಕಣ್ಣಿಗೆ ಒಂದು ತಂಪದ, ಕುವೆಂಪು ಅಂದ್ಕೊಳ್ಳೆ ಏನೋ ಒಂದು ಖುಷಿ ಆಗತ್ತೆ ನಮಗೆ. ಕುವೆಂಪುವನ್ನು ನಾನು ಬಹಳ ಇಷ್ಟಪಟ್ಟಂಥ ಕವಿ. ಕುವೆಂಪುವನ್ನು ನಾ ಯಾಕೆ ಇಷ್ಟಪಟ್ಟೆ ಅನ್ನೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಏನು ಕಾರಣ ಮೊದಲೇ ಕಾರಣ ಹೇಳ್ತೀನಿ. ಪ್ರಾರಂಭದೊಳಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಾರದಂಥ ಸಂದರ್ಭ, ಬ್ರಿಟಿಷರು ನಮ್ಮನ್ನು ಆಳುವಂಥ ಸಂದರ್ಭದೊಳಗೆ ಗಾಂಧಿ ಪ್ರಭಾವ ಇತ್ತು. ಇವರು ವಿದ್ಯಾರ್ಥಿ ಆಗಿದ್ದಾಗ ಖಾದಿ ಜುಬ್ಬ ಹಾಕೋತಿದ್ರು, ಖಾದಿ ಶರ್ಟ್ ಹಾಕೋತಿದ್ರು, ಇಂಗ್ಲೀಷ್ನಾಗ ಕವಿತಾ ಬರಿತಿದ್ರು. ಇಂಗ್ಲೀಷ್ ಚೆನ್ನಾಗಿತ್ತು ಅವರು, ಇಂಗ್ಲೀಷ್ನಾಗ ಕವಿತಾ ಬರಿತಿದ್ರು. ಒಮ್ಮೆ ಕಾಲೇಜಿಗೆ ಐರಿಷ್ ಒಬ್ಬ ಫೇಮಸ್ ಕವಿ, ಐರಿಷ್ ಕವಿ ಅವ, ವಿಮರ್ಶಕ ಕವಿ, ಅವರು ಬರ್ತಾರೆ. ಇವರಿಗೆ ವಿದ್ಯಾರ್ಥಿ ನೋಟ್ಬುಕ್ನಾಗ ಎಲ್ಲ ಬರೆದಿರ್ತಾರೆ ಪದ್ಯ, ನಮಗೆ ಹೆಂಗೆ ದೊಡ್ಡವ್ರಿಗೆ ತೋರಿಸ್ಬೇಕು ನಾ ಬರೆದ ಕವಿತಾ ನೋಡ್ರಿ ನೋಡ್ರಿ ಅಂತ ಇರ್ತದೆ. ಹಂಗೆ ಹೋಗ್ತಾರೆ ಅವ್ರು. ಅದನ್ನು ನೋಡಿದ ಕೂಡಲೇ ಆ ಮನುಷ್ಯ ಇವ್ರನ್ನ ಹಿಂಗೆ ನೋಡ್ತಾನೆ, ಇನ್ನು ಗಾಂಧಿ ಮರಿ ಇದು, ಖಾದಿ ಹಾಕ್ಕೊಂಡದ, ಮೈತುಂಬ ಎಲ್ಲ ಖಾದಿ ಬಟ್ಟೆ, ಆದರೆ ಭಾಷೆ ಮಾತ್ರ ಇಂಗ್ಲೀಷು. ಬಟ್ಟೆ ಸ್ವದೇಶಿ, ಭಾಷೆ ಪರದೇಶಿ. ಯಾಕೆ ಏನು ನೀ ಇಂಗ್ಲೀಷ್ನ ಯಾಕೆ ಬರೆದು ಅಂತ ಕೇಳ್ತಾರೆ ಅವರು. ಕನ್ನಡದಾಗ ಬರೀಬೇಕಲ್ಲ, ಕನ್ನಡದಾಗ ಹೊಕ್ಕಾಬಿಲ್ಲರಿ ಅಷ್ಟು ರಿಚ್ ಇಲ್ಲರಿ ಅಂತಾರೆ ಇವರು ಯಾರೋ ಕುವೆಂಪು. ಕನ್ನಡದೊಳಗೆ ಅಷ್ಟು ಶಬ್ದ ಸಂಪತ್ತಿಲ್ಲ, ಇಂಗ್ಲೀಷ್ನ ಅಷ್ಟು ಚಲೋ ಅಲ್ಲ. ಅದು ಇರಲ್ಲ ಅಂದ್ರೆ ನೀ ಅದನ್ನು ಬೆಳೆಸ್ಬೇಕು. ಶಬ್ದ ಸಂಪತ್ತು ಇಲ್ಲ ಅಂದರೆ ನೀ ಶಬ್ದ ನಿರ್ಮಾಣ ಮಾಡಬೇಕು. ರೈಟ್ ಇನ್ ಕನ್ನಡ, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಅಂತ ಹಿಂಗೆ ಒಗಿತಾರೆ ನೋಟ್ಬುಕ್. ಅವತ್ತೇ ಕುವೆಂಪು ಕನ್ನಡದೊಳಗೆ ಪದ್ಯ ಬರೀಲಿಕ್ಕೆ ಶುರು ಮಾಡ್ತಾರೆ. ಪದ್ಯ ಹೆಂಗೆ ಬರೆದ್ರು ಅವ್ರು, ಬಿಗಿನರ್ಸ್ ಮ್ಯೂಸ್ ಅಂತ ಇಂಗ್ಲೀಷ್ ಕವನ ಸಂಕಲ್ಪ ಪ್ರಕಟ ಆಗಿತ್ತು ಅವಾಗ 1922 ವಿದ್ಯಾರ್ಥಿ ಇದ್ದಾಗಲೇ ಬಿಗಿನರ್ಸ್ ಮ್ಯೂಸ್ ಅನ್ನುವಂಥ ಇಂಗ್ಲೀಷ್ ಕವನವನ್ನು ಪ್ರಕಟ ಮಾಡಿಬಿಟ್ಟಿದ್ರು. ಅವತ್ತೆ ಲಾಸ್ಟ್ ಅದು ಬಿಟ್ಟುಬಿಟ್ರು. ಆಮೇಲೆ ಅವತ್ತು ಮನೆಗೆ ಹೋಗಿ ಕನ್ನಡ ಒಳಗೆ ಒಂದು ಪದ್ಯವನ್ನು ಅವರು ಬರೀತಾರೆ, ಆಮೇಲೆ ತಿರುಗಿ ನೋಡಲಿಲ್ಲ. ಏನಾಯಿತು ಅಂದ್ರೆ ಇಂಥ ಇಂಗ್ಲೀಷ್ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅನ್ನುವಂಥ ಮನುಷ್ಯ ಮೊದಲು ಇಂಗ್ಲೀಷ್ ತುತ್ತೂರು ಊದ್ತಾ ಇದ್ರಲ್ಲ, ಆಮೇಲೆ ಕನ್ನಡ ಡಿಂಡಿಮ ಬಾರಿಸ್ಲಿಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಜ್ಞಾನಪೀಠ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವಷ್ಟು ಸಾಮರ್ಥ್ಯವನ್ನು ಬಳಸ್ಕೊಂಡ್ರು. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರ ಪದ್ಯದೊಳಗೆ ಹಿಂಗೆ ಸಂಸ್ಕೃತ ಕಂಡಾಬಿಟ್ಟು ಶಬ್ದ ಬರ್ತಾವೆ. ಅವರ ಕಾವ್ಯ ಸಂಸ್ಕೃತ ಭೂಯಿಷ್ಠವಾದಂಥ ಕಾವ್ಯ, ಭಾಳ ಸಂಸ್ಕೃತವನ್ನು ತರ್ತಾರೆ ಅವರು. ನಮಗೆ ಓದಾಕ ಕಷ್ಟ ಆಗುವಂಗೆ ಸಂಸ್ಕೃತ ಶಬ್ದಗಳನ್ನು ಸಮಾಸ ಇದು ಮಾಡಿ ಸಂಧಿ ಸಮಾಸ ಮಾಡಿ ಅವನ್ನ ಹಾಕ್ತಾರೆ. ಈಗ ಯಾಕಿಷ್ಟು ಸಂಸ್ಕೃತ ವ್ಯಾಮೋಹ ಅಂತ ಭಾಳ ಸಲ ನಾನು ಆಲೋಚನೆ ಮಾಡಿ. ಅದಕ್ಕೆ ಕಾರಣ ಏನು ಅಂದರೆ ಅವರು ಸ್ಟೂಡೆಂಟ್ ಇದ್ದಾಗ ಸಂಸ್ಕೃತ ಕಲಿಬೇಕಂತ ಹೋಗ್ತಾರೆ. ಆವಾಗ ಸಂಸ್ಕೃತ ಕಲಿಸೋರೆಲ್ಲ ಬ್ರಾಹ್ಮಣರು, ಬ್ರಾಹ್ಮಣ ಪ್ರಾಬಲ್ಯ ಇರುವಂಥ ಒಂದು ಸಂದರ್ಭ. 4% ಅಷ್ಟಿರುವಂಥ ಬ್ರಾಹ್ಮಣರು ನಮ್ಮ ಸರ್ಕಾರಿ ನೌಕರಿ ಒಳಗೆ 70% ಇರ್ತಾರೆ. 4% ಅವ್ರ ಜನಗಣತಿ ಒಳಗೆ ಬ್ರಾಹ್ಮಿಣ್ಸ್, ಆದರೆ ಉದ್ಯೋಗ ಅವಕಾಶದೊಳಗೆ 70%ಕ್ಕಿಂತ ಹೆಚ್ಚು ಅವರೇ ಇರ್ತಾರೆ. ಮಾಸ್ತರು ಅವರೇ, ಹೈಸ್ಕೂಲ್ನೊಳಗೂ ಅವರೇ, ಕನ್ನಡ ಶಾಲೆಯೊಳಗೆ ಅವರು ಎಲ್ಲರೂ ಅವರೇ. ಅವ್ರು ಏನು ಹೇಳ್ತಿರ್ತಾರೆ, ನಾಮ ಹಾಕ್ಕೊಂಡು ಬರಲಿ ಮಕ್ಕಳ್ರಿ, ನಾಮ ಹಾಕ್ಕೊಂಡು ಬಂದರೆ ಒಳಗೆ ಎಂಟ್ರಿ, ಇಲ್ಲಾಂದ್ರೆ ಹೊರಗೆ. ಇವ್ರು ಹೋಗ್ತಾರೆ ಸಂಸ್ಕೃತ ಕಲಿಯಕ್ಕೆ, ಇವ್ರಿಗೆ ಏಯ್ ನಾಮ ಹಾಕ್ಕೊಂಡು ಬಾಹನಿ ಇಲ್ಲಾಂದ್ರೆ ಇಲ್ಲ ಅಂತಾರೆ. ಸಂಸ್ಕೃತ ಕಲಿಯಬೇಕಂತಾರೆ ಅವ್ರು, ಹಠಕ್ಕೆ ಬಿದ್ದು ಸಂಸ್ಕೃತ ಕಲಿತಾರೆ. ಕುವೆಂಪು ಇವ ಶೂದ್ರ ಲೇಖಕ, ಕುವೆಂಪು ಶೂದ್ರ ಅವ್ರ ದೃಷ್ಟಿಯೊಳಗೆ, ಈ ಶೂದ್ರ ಇವ. ಈ ಮುಂಡೆ ಗಂಡಗೆ ಸಂಸ್ಕೃತಿ ಏನು ಬರ್ತದೆ, ಬೇಡದ ನಡಿ ಅಂತ ಅಂತಾರೆ. ಆದರೆ ಹಠಕ್ಕೆ ಬಿದ್ದು ಸ್ವಪ್ರಯತ್ನದಿಂದ ಸಂಸ್ಕೃತ ಕಲಿತು ಅದನ್ನು ಸಿಕ್ಕಾಪಟ್ಟೆ ಸಂಸ್ಕೃತ ಬಳಸ್ತಾರೆ ಅವರು. ಸಂಸ್ಕೃತ ಪಂಡಿತರಿಗೆ ಕಷ್ಟ ಆಗುವಂಥ ಸಂಸ್ಕೃತವನ್ನು ಅವರು ಅನೇಕ ಸಲ ಬಳಸಿದ. ಇದು ಒಂದು ಇದು ಚಾಲೆಂಜಿಂಗ್ ಇದು, ಇಂಥದನ್ನು ಅವ್ರು ಮಾಡಿದ. ನಾನು ಇನ್ನೊಂದು ಯಾಕೆ ಅವ್ರು ಲೈಕ್ ಮಾಡ್ತೀನಿ ಅಂತಂದರೆ, ನಾವು ಲೇಖಕರಾದವರು ಭಾಳ, ನಾವು ಪುಸ್ತಕದೊಳಗೆ ಹೇಳೋದೇ ಬೇರೆ, ನಾವು ಇರೋದೇ ಬೇರೆ. ಅವನ ನಡವಳಿಕೆಗೆ, ಅವ ಹೇಳುವಂಥ ವೈಚಾರಿಕ ಪುಸ್ತಕದೊಳಗಿನ ಇದಕ್ಕೆ ಆದರ್ಶಕ್ಕೆ ಇದಕ್ಕೆ ಭಯಂಕರ ಅಂತರ ಇರ್ತದೆ. ಅವ ಇರಂಗಿಲ್ಲ ಬರ್ದಂಗೆ.
ಆದರೆ ಕುವೆಂಪು ಏನು ಬರೆದ್ರಲ್ಲ ಹಂಗೆ ಬದುಕಿದ್ರು, ಕುವೆಂಪು ಏನು ಬರೆದ್ರು ಹಂಗೆ ಬದುಕಿದ್ರು. ಒಬ್ಬ ಕವಿ ಹೇಳ್ತಾನೆ ಕಾವ್ಯವನ್ನು ಓದಬೇಕು, ಇಂಗ್ಲೀಷ್ ಕವಿ ಹೇಳ್ತಾನೆ ಕಾವ್ಯವನ್ನು ಓದಬೇಕು. ಇನ್ನು ಅಂದರೆ ಇದಕ್ಕೂ ಉತ್ತಮ ಅಂದರೆ ಕಾವ್ಯವನ್ನು ಬರೀಬೇಕು. ಇದಕ್ಕೂ ಉತ್ತಮ ಗುಡ್ ಬೆಟರ್ ಬೆಸ್ಟ್ ಯಾವುದು ಅಂದರೆ ಕಾವ್ಯವನ್ನು ಬದುಕಬೇಕು. ಕುವೆಂಪು ಕಾವ್ಯವನ್ನು ಬರೆಯಲಿಲ್ಲ, ಕಾವ್ಯವನ್ನು ಬದುಕಿದರು. ಅದಕ್ಕೆ ಭಾಳ ಮುಖ್ಯ. ಭಾಳಷ್ಟು ಸಾಹಿತಿಗಳಿರ್ತಾರೆ ಹಂಗೆ ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ, ಅದನ್ನು ಅದನ್ನೆಲ್ಲ ಮಾಡ್ತಿರ್ತಾರೆ. ಜಾತೀಯತೆ ಬಗ್ಗೆ ಹೇಳ್ತಾರೆ, ಬಸವಣ್ಣವ್ರು ಭಕ್ತರಾಗಿರ್ತಾರೆ, ಬಸವಣ್ಣವ್ರ ಅನುಯಾಯಿಗಳು, ಆದರೆ ಮನೆಯಾಗ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳೋಕೆ ತಯಾರ ಇರೋಂಗಿಲ್ಲ. ತಮ್ಮ ಜಾತಿಯಾಗೇನೆ ಮದುವೆ ಮಾಡ್ಕೊಳ್ಳೋದು, ಮತ್ತು ಹೇಳೋದೆಲ್ಲ ಏನೋ ಬಸವಣ್ಣವ್ರ ತತ್ವಗಳನ್ನು ಹೇಳ್ತಿರ್ತಾರೆ. ಈಗ ನಾವು ಹೇಳೋದಕ್ಕೂ ಬರೆಯೋದಕ್ಕೂ ಒಂದಿಷ್ಟು ಸಮಾನತೆ ಇರಬೇಕು. ಅದು ಇರಲಿಲ್ಲ ಅಂದ್ರೆ ನಾವು ಮಾತಾಡಿದ್ದೆಲ್ಲ ವ್ಯರ್ಥ ಆಗತ್ತೆ. ಬಸವಣ್ಣ ಹೆಂಗೆ ನಡೆದಂತ ನಡೆದಲ್ಲ ಹಂಗೆ ಇವರು ನಮ್ಮ ಕುವೆಂಪು ಅವರು ಕೂಡ ನಡೆದ್ರು. ಆ ಕಾರಣಕ್ಕೆ ಅವ್ರನ್ನ ಭಾಳ ಲೈಕ್ ಮಾಡ್ತೀನಿ. ಇನ್ನೊಂದು ಏನು ಅಂದರೆ ಮೈಸೂರಾಗಿದ್ದರು ಅವ್ರು ಭಾಳ ವರ್ಷ. ಮೈಸೂರು ದಸರಾ ಅಂದರೆ ಅಗ್ರಿ ಫೇಮಸ್, ಜಗತ್ತಿನ ಎಲ್ಲ ಜನ ಬರ್ತಾರೆ, ದೇಶ ವಿದೇಶ ಜನ ಬರ್ತಾರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಅಲ್ಲ ನಾವು ಆಡ್ತೀವಿ, ಜಂಬೂ ಸವಾರಿ ನೋಡೋಕ್ಕೆ ರಶ್ ಆಗ್ತದೆ. ಮೈಸೂರಾಗಿದ್ದರೂ ಒಂದು ಸಲನೂ ಜಂಬೂ ಸವಾರಿಗೆ ಅವ್ರು ಹೋಗಲಿಲ್ಲ ಅನ್ನೋದನ್ನು ಗಮನಿಸಬೇಕು. ಮೈಸೂರಾಗಿದ್ರೂ ಜಂಬೂ ಸವಾರಿಗೆ ಹೋಗಲಿಲ್ಲ. ಜಂಬೂ ಸವಾರಿ ಬಗ್ಗೆ ಒಂದು ಪದ್ಯ ಬರೀತಾರೆ, ಏನು ಇಲ್ಲ ಬಂಗಾರದ ಲೇಪ, ಡೊಗ್ಗು ಸಲಾಮು ಡೊಗ್ಗು ಸಲಾಮು. ಇದು ಏನು ಏನು ಜಂಬೂ ಸವಾರಿ ಐತಂದ್ರೆ ರಾಜಸತ್ತೆಯ ಮೆರವಣಿಗೆ ಅದ, ಪ್ರಜಾಸತ್ತೆ ಸತ್ತು ಹೋಗ್ಯದ. ರಾಜಸತ್ತೆಯ ಮೆರವಣಿಗೆ ನಡೀತದೆ, ಪ್ರಜಾಸತ್ತೆ ಸತ್ತ ಹೋಗ್ಯದ ಅಂತ ಅನ್ನುವಂಥ ಅರ್ಥದೊಳಗೆ ಅವರು ಆ ಪದ್ಯ ಬರ್ತಾರೆ ಜಂಬೂ ಸವಾರಿ ಅಂತೇಳಿ. ಪದ್ಯ ಆ ಪದ್ಯನೇ ಕೋಟ್ ಮಾಡ್ತೀನಿ ನಾನು. ಆಮೇಲೆ ಮೈಸೂರು ಮಹಾರಾಜರು ಯಾವ ಕಾಲ್ರಿ, ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಆ ಟೈಮ್ನಾಗಿಂದ, ಅವ್ರು ಏನು ಮಾಡ್ತಾರೆ ನನಗೆ ಟ್ಯೂಷನ್ ಹೇಳಕ್ಕೆ ಕನ್ನಡ ಕಲಿಸಕ್ಕೆ ಜಯಚಾಮರಾಜೇಂದ್ರ ಒಡೆಯರ್ ನನಗೆ ಟ್ಯೂಷನ್ ಹೇಳಕ್ಕೆ ಅವ್ರನ್ನ ಬಂದು ಆಳು ಕೊಟ್ಟು ಕಳಿಸ್ತಾರೆ. ನಮ್ಮ ಅರಮನೆಗೆ ಬಂದು ಅವ್ರಿಗೆ ಪಾಠ ಮನೆ ಪಾಠ ಮಾಡೋಕ್ಕೆ ಕೇಳ್ರಿ ಕುವೆಂಪು ಅವ್ರಿಗೆ. ಅವ ಆಳು ಬರ್ತಾನೆ ಬಂದು ಮಹಾರಾಜರು ಕರೆದಾರ್ರಿ ನಿಮ್ಮ ಟ್ಯೂಷನ್ ಹೇಳ್ಬೇಕಂತ. ಆವಾಗ ಕುವೆಂಪು ಅಂತಾರೆ ನನಗೆ ಅದಕ್ಕಿಂತ ಭಾಳ ಚಲೋ ಕೆಲಸ ಅದಾವು, ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ನಾನು ಭಾಳ ಮೆಚ್ಚಿನಿ. ಮಹಾರಾಜ ಕರೆದಾರ ಅಂದ್ರೆ ನಮ್ಮಂಥವ್ರು ಆಗಿದ್ರು ಹೊಡ್ಕೋತ ಹೋಗಿದ್ದೀವಿ. ಇವತ್ತು MLA ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಮಿನಿಸ್ಟರ್ ಮನೆಗೆ ಎಡ್ತಾಕೋವ್ರನ್ನ ನಾವು ನೋಡ್ತೀವಿ, ನಮ್ಮ ಕಣ್ಮುಂದೆ ಇದೆಲ್ಲ ನೋಡೀವಿ. ಇಂಥ ಸಂದರ್ಭಗಳು ಮಹಾರಾಜ ಕರೆದಾನ, ಆಗ ಮೈಸೂರು ಮಹಾರಾಜ ಕರೆದಾನ ಅಂತಂದ್ರೆ ಏನು ಏನು ಕಾಣಿಕೆ ಏನು ಏನು ಬೇಕಾದ ಕೊಡ್ಬೋದಾಗಿತ್ತಲ್ಲ, ಸಾರೋಟ್ನಾಗ ಕರ್ಕೊಂಡು ಹೋಗ್ತಿದ್ರು ಅವರು. ಅದನ್ನು ನಿರಾಕರಿಸ್ತಾರಲ್ಲ ಅದಕ್ಕೆ ಧಾರಿಸ್ತೇ ಬೇಕಾಗ್ತದೆ, ಆ ಒಂದು ಸ್ವಾಭಿಮಾನ ಬೇಕಾಗ್ತದೆ. ಏನು ಕುಲ ಅಂದರೆ ಏನು, ಅಭಿಮಾನ ಒಂದೇ ಕುಲ, ಸ್ವಾಭಿಮಾನಂ ಕುಲಂ ಅಭಿಮಾನ ಧನ. ಯಾರು ಕುವೆಂಪು, ಕುವೆಂಪು ಅಲ್ಲಿ ಆ ಗಟ್ಸ್ ಇತ್ತಲ್ಲ, ರಾಜ ಮಹಾರಾಜ ಬರಂಗಿಲ್ಲ ಹೋಗಿ ನಾ ಅಂತ ಅನ್ನುವಂಥ ಗಟ್ಸ್ ಇತ್ತಲ್ಲ, ಅದಕ್ಕೆ ಕುವೆಂಪು ಅವ್ರನ್ನ ನಾನು ಲೈಕ್ ಮಾಡ್ತೀನಿ. ಇಂಥ ಕುವೆಂಪು ಅವರು ಇಂಗ್ಲೀಷ್ನಲ್ಲಿ ಪದ್ಯ ಬರೆಯುವಂಥ ಕುವೆಂಪು ಅವರು ಕನ್ನಡಕ್ಕೆ ಮಹಾಕಾವ್ಯಗಳನ್ನು ಕೊಟ್ಟರು. ಆಮೇಲೆ ಏನು ಎಂಥ ಇದು ಅಂದರೆ ಮಲೆನಾಡು ಅಂತಂದ್ರೆ ಅಲ್ಲಿ ಕುಪ್ಪಳ್ಳಿ. ಕುಪ್ಪಳ್ಳಿ ಅಂದರೆ ಏನು, ಒಂದು ಮನೆ. ಮಲೆನಾಡಿನಲ್ಲಿ ಹಳ್ಳಿ ಅಂದರೆ ಒಂದು ಮನೆ. ಅವ್ರ ಪದ್ಯದಾಗಿನ ಸಾಲಿದ್ ಮಲೆನಾಡಿನಲ್ಲಿ ಹಳ್ಳಿ ಅಂದರೆ ಒಂದು ಮನೆ, ಒಂದು ಮನೆ ಅವ್ರದ್ದು. ಕುಪ್ಪಳ್ಳಿಯಾಗ ಮನೆ ಏನೈತಲ್ಲ, ಕೆಂಪು ಹಂಚಿದ ಎರಡು ಅಂತಸ್ತು ಇದೆಲ್ಲ ಐತಿ, ಎರಡು ಅಂತಸ್ತು ಮನೆ ಐತಿ. ಮುಂದೆ ಅವರು ಹೊಲದಾಗ ದುಡಿಯುವಂಥ ಕೆಲವು ಕಾರ್ಮಿಕರು ಏನದಾರ ಕೆಲಸ ಮಾಡೋರು ಒಂದು 5-6 ಮನೆ ಒಟ್ಟು ಎಲ್ಲರೂ ಕೂಡ ಟೋಟಲ್ ಜನಸಂಖ್ಯೆ ಕುಪ್ಪಳ್ಳಿದ 100 ದಾಟಂಗಿಲ್ಲ. ಹಂಗೆ ದಾಟಿದ ಕೂಡಲೇ ಈಗ ನಾವು ಮದರ್ಕಂಡಿ ಅಷ್ಟು ಆದ ಕೂಡಲೇ ಮತ್ತೊಂದು ಊರು, ಅಲ್ಲೊಬ್ಬ ಗೌಡ, ಸುತ್ತಮುತ್ತಲೆಲ್ಲ ಅವಂದೇ ಹೊಲ. ಇಂಥ ಪರಿಸ್ಥಿತಿ ಒಳಗೆ ಅವರು ಬೆಳೆದಂಥವ್ರು. ನಾವು ಒಂದು ಸೌಭಾಗ್ಯ ಅಂದ್ರೆ ನನಗೆ ಒಂದು 1990 ಸುಮಾರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಕುಪ್ಪಳ್ಳಿ ಒಳಗೆ ಒಂದು ಕಾರ್ಯಕ್ರಮ ಇತ್ತು, ಕಾವ್ಯ ಕಮ್ಮಟ ಅಂತ ಹೇಳಿ. 10 ದಿವಸ ನಾನು ಅಲ್ಲಿ ವಸತಿ ಮಾಡಿದ್ದೆ.
ಅದು ಹೆಂಗೆ ಹಿರೇಕುಡಿಗೆಯೊಳಗೆ ಅವರ ತಾಯಿ ತವ್ರ ಮನೆ ಅಂದ್ರೆ ಅಜ್ಜಿ ಮನೆ ಅಲ್ಲಿ ಡೆಲಿವರಿ ಆಗತ್ತೆ. ಅಲ್ಲಿ ಹುಟ್ಟಿದ ಒಂದು ಸ್ಥಳದೊಳಗೇ ಇವತ್ತು ಒಂದು ಒಂದು ಇದನ್ನು ಕಟ್ಟಿದ್ದಾರೆ ಸರ್ಕಾರದವರು, ಕುವೆಂಪು ಜನ್ಮಸ್ಥಳ ಅಂಥೇಳಿ ಅಲ್ಲಿ ಕಟ್ಟಿದ್ದಾರೆ. ಆ ಹಿರೇಕುಡಿಗೆ ಒಳಗೆ ನಾವು ಇದ್ದೀವಿ 10 ದಿನ, ಒಂದು 15 ಜನ ಕಾವ್ಯ ಕಮ್ಮಟದೊಳಗೆ ಭಾಗವಹಿಸುವಂಥ ಅಕಾಡೆಮಿ ವತಿಯಿಂದ ಸೆಲೆಕ್ಟ್ ಆದಂಥವ್ರು. ಟೆಂಟ್ನೊಳಗೆ ನಮಗೆ ವ್ಯವಸ್ಥೆ ಮಾಡಿದರು, ಬರೀ ಟೆಂಟು. ಈ ಹೆಂಗೆ ಹಿಮಾಲಯ ಪರ್ವತ ಯಾರಾಗೋರು ಟೆಂಟ್ ಹೊಡೆದಿರ್ತಾರಲ್ಲ ಅಂಥ ಟೆಂಟ್. ಹೊರಗೆ ಒಂದು ಸರೋವರ ಇತ್ತು, ಅಲ್ಲಿ ಕಮರ್ಗಳೆಲ್ಲ ಅರಳಿದ್ದು, ಅಡಿಕೆ ತೋಟ, ಆಮೇಲೆ ಮೆಣಸಿನ ಬಳ್ಳಿ ಹಬ್ಬಿದ್ದು. ಮೆಣಸಿನ ಬಳ್ಳಿ ಈ ಏಲಕ್ಕಿ ಬಳ್ಳಿ ಇವನ್ನೆಲ್ಲ ನೋಡಿದ್ದು ನಾವು ಅಲ್ಲಿನೇ ಆ ತೋಟದೊಳಗಿದ್ದೀವಿ. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಹುಲಿ ಗರ್ಜನೆ ನಮಗೆ ಕೇಳಿಸ್ತಿತ್ತು ರಾತ್ರಿ, ಭಯಾನಕ ಅನ್ನಿಸ್ತಿತ್ತು ನಮಗೆ. ಯಾಕಂದ್ರೆ ನಾವು ಬಯಲ್ನಾಡಿನಿಂದ ಬಯಲುಸೀಮೆಯಿಂದ ಹೋದಂಥವ್ರು, ಮಲೆನಾಡು ಅಂದ್ರೆ ಏನಪ್ಪ ಅಬ್ಬಬ್ಬ ಅಂತ ಅನ್ನಿಸ್ತಿತ್ತು. ಅವರ ಹಿರೇಕುಡಿಗೆಯಿಂದ ಮುಂದೆ ಕೂದಕ್ಕೆ ಒಂದು ದಿಬ್ಬ ಬರ್ತದೆ, ದಿಬ್ಬದ ಮೇಲೆ ಒಂದು ದೊಡ್ಡ ಮರ. ಆ ಮರ ಅಂದ್ರೆ ಹೆಂಗಂದ್ರೆ ನಾವು 4-5 ಮಂದಿ ಹಿಂಗೆ ಮಾಡಿದರೂ ಅದರ ಬಡ್ಡಿ ಕವರ್ ಮಾಡೋಕ್ಕಾಗಂಗಿಲ್ಲ. ಬಹುಶಃ ಈ ಒಂದು ರೂಮ್ ಈಗ ಎಷ್ಟದಲ್ಲ ಈ ರೂಮ್ ಹಿಡಿಸ್ತದ ಆ ಬಡ್ಡಿ ಒಳಗೆ, ಅಷ್ಟು ದೊಡ್ಡ ಬಡ್ಡಿ. ಆಮೇಲೆ ಅದ್ರ ತುದಿಯಲ್ಲಿ ಅದೋ ಏನೂ ಗೊತ್ತಾಗಲ್ಲ, ಎಂಥ ಮರನೋ ಏನೋ ಅಂತೀವಿ. ಆಮೇಲೆ ನನಗನ್ನಿಸ್ತು ನಾವು ಇಲ್ಲಿ ನಿಂತರೆ ಎಷ್ಟು ಕಾಣ್ತೀವಿ, ಇಷ್ಟು ಆ ಗೊಮ್ಮಟೇಶ್ವರ ವಿಗ್ರಹದ ಮುಂದೆ ನಿಂತರೆ ಇಷ್ಟ ಕಾಣಿಸ್ತೀವಲ್ಲ ನಾವು, ನೊರಜನೆ ಹಂಗೆ ಕಾಣಿಸ್ತೀವಿ. ಹಂಗೆ ಕುವೆಂಪು ಅಲ್ಲೇ ನಯ ವಿನಯ ಬರಲಿಕ್ಕೆ ಬಹುಶಃ ಈ ಪ್ರಕೃತಿನೂ ಕಾರಣ ಇರಬೇಕೇನೋ ಅಂತ ನನಗನ್ನಿಸ್ತು. ಯಾಕಂದ್ರೆ ಪ್ರಕೃತಿ ಅಂದರೆ ಆ ಪ್ರಕೃತಿಯ ಮುಂದೆ ಮನುಷ್ಯ ಭಾಳ ಕುಬ್ಜಿ ಆಗ್ತಾನೆ, ಕ್ಷುದ್ರ ಆಗ್ತಾನೆ. ಅಂಥ ಪ್ರಕೃತಿ ಬಹುಶಃ ಈ ನಾವು ಬೆಳೆದಂಥ ಪರಿಸರನೂ ಕೂಡ ನಮ್ಮ ಇದರ ಮೇಲೆ ಪ್ರಭಾವ ಬೀರ್ತದೆ. ನಮ್ಮ ಕಡೆ ಆದರೆ ಏ ನಾಯನ ಅಂಥವ ನಾ ಇಂಥವ ಬೇಂದ್ರೆ ಅಂತಾರೆ, ಬೇಂದ್ರೆಗೆ ಡಾಕ್ಟ್ರೇಟ್ ಪದವಿ ಕೊಡ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯವರು. ಈಗ ಬೇಂದ್ರೆಗೆ ಡಾಕ್ಟ್ರೇಟ್ ಕೊಡ್ತಾರೆ, ನಮ್ಮ ಮೊದಲ ಡಾಕ್ಟರ್ ಅದೇನೆ ಅವು ಬೇಂದ್ರೆ ಡೈಲಾಗ್ ಇದು. ಡಿ ಆರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಲ್ಲ, ಡಿ ಆರ್ ಬೇಂದ್ರೆ ನನಗೆ ಈಗ ಡಾಕ್ಟರ್ ಅಂತಾರೆ, ನಾವು ಹುಟ್ಟ ಡಾಕ್ಟರ್ ಅದೇ ಅಂತ ಹೇಳಿದ್ರು ಅವರು ಯೂನಿವರ್ಸಿಟಿ ಒಳಗೆ. ಇಲ್ಲಿ ನಾವೆಲ್ಲ ಗಿಡ ಇಲ್ಲದ ಕಡೆ ಬೆಳೆದು ಮಂದಿ ನಾವು, ನಮಗೆ ಅವಳಲ್ಲಿ ಗಿಡ ನಾವು ಭಾಳ ದೊಡ್ಡದು ಅಂತ ಅನ್ನಿಸ್ತದೆ. ಆದರೆ ಮಲೆನಾಡಿನೊಳಗೆ ಆ ದೊಡ್ಡ ಭವ್ಯವಾದಂಥ ಒಂದು ಕಾಡು, ಅದು ಕಾಡಂದ್ರೆ ಹೆಂಗೆ ರೀ ಅಂಜಿಕ್ಕೆ ಬರ್ಬೇಕು. ನಾವು ಕಾಡಿನಾಗ ಹೋಗೋಕೆ ಪ್ರಯತ್ನ ಮಾಡಿದ್ವಿ, ನಾನು ಆ ಜಂಬುನಾಥ್ ಕಂಚಾಣಿ ಅಂತದಾರ ಬಿಜಾಪುರದಾಗ, ಅವರು ನಾವು ಇದ್ದೀವಿ ಒಂದಿಟ ಕಾಡಿನಾಗ ಹೋಗೋಣ ಅಂತ ಹಾದಿವಿ. ಒಂದು ಸ್ವಲ್ಪ ಮುಂದೆ ಹಾದಿವಿ, ಆಮೇಲೆ ಯಾವನೋ ಒಬ್ಬ ಕಟ್ಗೆ ಕಡೆ ಆಯ್ತು, ದುಡುಗ್ಲಿ ಕಟ್ಟಿಗೆ ಕಡಿತಾರಲ್ಲ ಕಟ್ ಕಟ್ ಅಂತ ಸಪ್ಳ ಬರಾಕತ್ತಿ. ಮುಂದೆ ದಾರಿ ಸಿಗುತ್ತೆ, ಮುಂದೆ ಎಕ್ಕಡಾರ ಹೋಗಿ ತಪ್ಪಿಸ್ಕೊಂಡು ಅಂದ್ರೆ ದಿಕ್ಕ ಗೊತ್ತಾಗಂಗಿಲ್ಲ. ನಾನು ವೀರಪ್ಪಣ್ಣ ಅಲ್ಲ, ಅದಕ್ಕೆ ಬ್ಯಾಡೋ ಮಾರಾಯ ಆಯ್ತು ಓಡಿ ಬಂದೀವಿ. ಅಂದರೆ ಕಾಡು ಭಾಳ ನೋಡೋಕೆ ಚಂದ, ಆದರೆ ಭಯಂಕರ. ಅದು ರುದ್ರ ಭಯಂಕರ ಅಂತ ಹೇಳ್ತಾರಲ್ಲ, ಯಾವುದು ಭಾಳ ಚಂದ ಅನ್ನಿಸ್ತದಲ್ಲ ಅದು ಭಾಳ ಕೆಟ್ಟ. ಹಾವಿನ ಹಿಡಿ ಚಂದ, ಮಾವಿನ ಮಿಡಿ ಚಂದ, ಮತ್ತು ಅಂದು ಹೇಳಿ ಹಿಡಿಯಕ್ಕೆ ಹೋದ್ರೆ ಹಾವು ನೋಡಿಕೊಳ್ಳಿ ಓಡಿ ಬರ್ತೀವಿ ನಾವು. ಚಂದ ಅಂತ ಯಾವುದಿರ್ತದೆ ನೋಡ, ಡೇಂಜರ್ ಇರ್ತದೆ ಒಂದಿಷ್ಟು. ಭಾಳ ಚಂದದ ಬೆನ್ನು ಹತ್ತಿದ್ರೆ ಅಂಜಿಗೆ ಬರ್ತದೆ, ಭಾಳ ಚಂದ ಭಾಳ ಚಂದ. ಜೋಗ ಜಲಪಾತ ಭಾಳ ಚಂದ, ಸೆಲ್ಫಿ ಹೆಂಗೆ ಹೋಗಿ ದಾಮ್ ಅಂತ ಹೋಗಿ ಬೆಳೋದು. ಹೀಗೆ ಇದೆ ಈ ಆಯ್ತು, ಇದಕ್ಕೆ ಬಂದ್ಬಿಡ್ತೀನಿ ನಾನು. ಕುವೆಂಪು ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಸಿಕ್ತು ಅಂತಂದು, ಕುವೆಂಪು ಬರೆದಂತು ಎರಡು ಕಾದಂಬರಿ ಇವಷ್ಟೇ ಬರೆದಿದ್ರೂ ಭಾಳ ದೊಡ್ಡ ಹೆಸರಾಗಿ ಉಳಿದಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯದೊಳಗೆ ಕುವೆಂಪು ಕಾವ್ಯಕ್ಕಿಂತ ಗದ್ಯ ಭಾಳ ಶ್ರೇಷ್ಠ.